ಉತ್ತರ ಪ್ರದೇಶದ ಕಾಂಗ್ರೆಸ್ಗೆ ಕೇಂದ್ರ ಟೆಕ್ಸ್ಟೈಲ್ ಮಿನಿಸ್ಟರ್ ಸ್ಮೃತಿ ಇರಾನಿ ಅವರು ತಮ್ಮ ಗಂಭೀರ ಆರೋಪ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬೋಧೋಯಿಯಲ್ಲಿ March 26 ಕೇಂದ್ರ ಟೆಕ್ಸ್ಟೈಲ್ ಮಿನಿಸ್ಟರ್ ಸ್ಮೃತಿ ಇರಾನಿ ಅವರು ಉತ್ತರ ಪ್ರದೇಶದ ಕಾಂಗ್ರೆಸ್ಗೆ ಜೈಬ್ ನೀಡಿದ್ದಾರೆ. ಭ್ರಷ್ಟಾಚಾರದ ಕೂಪದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಮುಳುಗಿದ್ದು ದೇಶದ ಭವ್ಯ ಭವಿಷ್ಯಕ್ಕೆ ನಿಜಕ್ಕೂ ದೊಡ್ಡ ಅಪಾಯಕಾರಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಪೂರ್ವ ದೆಹಲಿಯ ಸಾರ್ವಜನಿಕ ಸಭೆಗೆ ಹಾಜರಾಗಿದ್ದರು. ಅವರು ಭಾರತೀಯ ಜನತಾ ಪಕ್ಷದ ಚೌಕಿದಾರ್ ಪ್ರಚಾರವನ್ನ ಈ ವೇಳೆಯಲ್ಲಿ ಎತ್ತಿ ಹಿಡಿದಿದ್ರು. ಪ್ರತಿಪಕ್ಷದ ಹೇಳಿಕೆಗಳಿಗೆ ಪ್ರತ್ಯುತ್ತರ ಕೊಟ್ಟ ಅವರು, ಚೌಕಿದಾರ್ ಚೋರ್ ನಹಿ, ಚೌಕಿದಾರ್ ಶುದ್ಧ ಹೇ, ಚೌಕಿದಾರ್ ಕಾ ದೊಬಾರಾ ಪಿಎಂ ಬನ್ನ ಬಹುತ್ ಜರೂರಿ ಹೇ, ದೇಶ್ ಕಿ ಸಮಸ್ಯಾಓಂ ಕಾ ಓಹಿ ಕ್ಯೂರ್ ಹೇ ಎಂದು ಪ್ರಧಾನಿಯವರ ಬಗ್ಗೆ ತಮ್ಮ ಅತಿಯಾದ ಒಲವು ತೋರಿಸಿದರು. ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಅವರು ಈ ಸಲ ಬಿಜೆಪಿಯವರು ಕೇವಲ ಒಂದು ಸ್ಥಾನ ಪಡೆಯುತ್ತಾರೆ ಎಂದು ಭವಿಷ್ಯ ನೋಡುತ್ತಿದ್ದಾರೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಅವರು ಮಂಗಳವಾರ ಬಿಜೆಪಿಗೆ ತುಂಬಾ ಆರೋಪಿಸಿದ್ದಾರೆ. ತಮ್ಮ ಹೇಳಿಕೆ ಮುಂದುವರಿಸುತ್ತಾ ಅವರು ಎಸ್ಪಿ, ಬಿಎಸ್ಪಿ, ಆರ್ಎಲ್ಡಿ, ನಿಷಾದ್ ಪಾರ್ಟಿ, ಜನವಾಡಿ ಪಕ್ಷಗಳ ಒಕ್ಕೂಟದ ನಂತರ ದೊಡ್ಡ ಬದಲಾವಣೆ ಕಾಣಲಿದೆ ಮತ್ತು ಯಾರು ಬಿಜೆಪಿ ಈ ಮೊದಲು 74 ಸೀಟುಗಳನ್ನು ಪಡೆದಿತ್ತೋ ಈ ಸಲ ಅವರು, ಅಂದರೆ ಬಿಜೆಪಿಯವರು, ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನ ಪಡೆಯುತ್ತಾರೆ ಎಂದು ಯಾದವ್ ಅವರು ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ತುಂಬಾ ಮಹತ್ತರದ ವಿಷಯಗಳ ಕುರಿತಾಗಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಖಾತೆ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರು ಚರ್ಚಿಸಿದ್ದಾರೆ. ಲೋಕಸಭೆ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಡ ಕುಟುಂಬಗಳಿಗೆ ಮಾಸಿಕ ಆದಾಯ ಖಾತರಿ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ಎಂದು ಅಲ್ಪಸಂಖ್ಯಾತರ ವ್ಯವಹಾರಗಳ ಖಾತೆಯ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರು ಈ ವಿಷಯ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಅಲ್ಲದೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ತುಂಬಾ ಮಹತ್ತರ ವಿಷಯಗಳ ಕುರಿತಾಗಿ ಚರ್ಚೆಯನ್ನ ನಡೆಸಿದ್ದಾರಂತೆ. ನಾವು ನಿನ್ನೆಯಿಂದಲೇ ಪ್ರವಾಸವನ್ನ ಪ್ರಾರಂಭಿಸಿದ್ದೇವೆ ಎಂದು ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರು ನವದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿ ಹರಿಯಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಮಂಗಳವಾರ ಪರಿವರ್ತನಾ ಬಸ್ ಯಾತ್ರೆಯನ್ನ ಆರಂಭಿಸಿದೆ. ಇದು 5 ದಿನಗಳ ಟ್ರಿಪ್ ಆಗಿರುತ್ತದೆ. ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಸಹ ಈ ಸಂದರ್ಭದಲ್ಲಿ ಪ್ರವಾಸದಲ್ಲಿ ಭಾಗಿಯಾಗಿದ್ರು ಎಂದು ಹೇಳಲಾಗಿದೆ. ಪ್ರವಾಸದ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾವು ನಿಂದಿನಿಂದ ಪ್ರವಾಸವನ್ನು ಪ್ರಾರಂಭಿಸುತ್ತೇವೆ ಎಂದು ನಿನ್ನೆ ತಿಳಿಸಿದ್ದಾರೆ. ದೇಶದ ಎಲ್ಲಾ ಬಡವರ ಪರ ರಾಹುಲ್ ಗಾಂಧಿ ಅವರ ಯೋಜನೆ ತನ್ನ ಕಾರ್ಯ ನಿರ್ವಹಿಸಲಿದೆ ಎಂದು ಎಐಐ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. ಎಐಐ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ಮಾತನಾಡಿ, ರಾಹುಲ್ ಗಾಂಧಿ ಕನಿಷ್ಠ ವರಮಾನ ಗ್ಯಾರಂಟಿ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯ ಬಗ್ಗೆ ಅತಿಯಾಗಿ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ದೇಶದ ಎಲ್ಲಾ ಬಡವರ ಪರ ಈ ಯೋಜನೆ ತನ್ನ ಕಾರ್ಯ ನಿರ್ವಹಿಸಲಿದೆ ಎಂದಿದ್ದಾರೆ.